ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತು ಈಸಿಯಾಗಿ ಸಿಂಪಲಾಗಿ ಒಂದು ಚಿಕನ್ ಫ್ರೈನ ಯಾವ ರೀತಿ ಮಾಡೋದಂತ ನೋಡೋಣ. ಬನ್ನಿ, ಸಿಂಪಲಾಗಿರುತ್ತೆ, ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು, ಬ್ಯಾಚುಲರ್ಸ್ ಸಹ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ನಾನಿಲ್ಲಿ ಒಂದು 4 kg ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗಿ ಫಸ್ಟು ವಾಶ್ ಮಾಡಿ ಇಟ್ಕೋತಾ ಇದ್ದೀನಿ. ಅದು ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕೊಬೇಕಿತ್ತು, ನಾನು ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೆ. ಮೀಡಿಯಮ್ ಅದಕ್ಕೆ ಇನ್ನೊಂದು ಪಾತ್ರೆಗೆ ಸಹ ಹಾಕೋತಾ ಇದ್ದೀನಿ, ನೀಟಾಗಿ ವಾಶ್ ಮಾಡಿಬಿಟ್ಟು. ಒಂದು 2-3 ಸರಿ ವಾಶ್ ಮಾಡಿಕೊಂಡು, ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡುವಾಗ ಈ ಥರ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ. ಸೈಡ್ಸಿಗೆ ಈ ಬಿರಿಯಾನಿ ಎಲ್ಲ ಮಾಡ್ಕೋತೀವಿ ನೋಡಿ, ಅದಕ್ಕೆ ಸೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಇದಕ್ಕೆ ಒಂದು 2 ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು, ಆದರೆ ಎರಡೂ ಪಾತ್ರೆಗೆ ಹಾಕ್ಕೊಂಡಿರೋದ್ರಿಂದ ನಾನು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಾನು 4 kg ಟೋಟಲಾಗಿ ಒಂದು 4 ದೊಡ್ಡ ಸ್ಪೂನಲ್ಲಿ ಒಂದು 4 ಸ್ಪೂನಷ್ಟು ಅಚ್ಚಕಾರದ ಪುಡಿ, 2 ಸ್ಪೂನಷ್ಟು ಅರಿಶಿನ ಪುಡಿ, ನಂತರ ಕರಿಬೇವಿನ ಸೊಪ್ಪನ್ನು ಸಹ ಹಾಕೋತಾ ಇದ್ದೀನಿ. ನಾನು 2ರಲ್ಲಿ ಇರೋದ್ರಿಂದ 2 ಪಾತ್ರೆಗಳಿಗೂ ಸಹ ಹಾಕೋತಾ ಇದ್ದೀನಿ. ಈ ಥರ ಫ್ರೆಶ್ ಕರಿಬೇವಿನ ಸೊಪ್ಪನ್ನ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ, ಇದು ಚಿಕನ್ ಫ್ರೈ. ಮತ್ತು ನಾನಿಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಚಿಕ್ಕ ಜಾರಲ್ಲಿ ರುಬ್ಕೊಂಡಿದ್ದೀನಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಪೇಸ್ಟಾಗಿ ಸಹ ರುಬ್ಕೊಳ್ಬೋದು, ಇಲ್ಲಾಂದರೆ ಜಜ್ಬಿಟ್ ಸಹ ಹಾಕ್ಕೊಳ್ಬೋದು, ಚೆನ್ನಾಗಾಗುತ್ತೆ. ಪೇಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ನಂತರ ನಾನಿಲ್ಲಿ ಒಂದು 10 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. 2 ಬೌಲ್ಗೂ ಸಹ ಒಂದು 5 ಹಸಿಮೆಣಸಿನ್ಕಾಯಿಗಳನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 10 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, 2ಕ್ಕೂ ಸಹ ಒಂದು 5-5 ಚಿಕ್ಕ ಈರುಳ್ಳಿ ಆಗಿರೋದ್ರಿಂದ ಒಂದು 5-5 ಈರುಳ್ಳಿಯನ್ನು ಸೇರಿಸ್ಕೋತಾ ಇದ್ದೀನಿ. ದೊಡ್ಡ ಈರುಳ್ಳಿ ಆದರೆ ಒಂದು 6 ಈರುಳ್ಳಿ ಸಾಕಾಗುತ್ತೆ, ಒಂದು 3-3 ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ನಂತರ 1 ಹಿಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ, ಅಂದರೆ 2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು 2 ಬೌಲ್ಗೂ ಸಹ ಹಾಕೋತಾ ಇದ್ದೀನಿ. ನಂತರ ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ, ಉಪ್ಪನ್ನು ಅಷ್ಟೇ 2 ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ. ನಾವಿಲ್ಲೇ ಉಪ್ಪನ್ನು ಸೇರಿಸ್ಕೊಂಡ್ರೆ ಅದು ಕರೆಕ್ಟಾಗಿ ಬಂದುಬಿಡುತ್ತೆ, ಮತ್ತೆ ಏನು ಉಪ್ಪು ಸೇರಿಸೋ ಅವಶ್ಯಕತೆ ಇರಲ್ಲ, ರುಚಿಗೆ ನೋಡಿಕೊಂಡು ಸೇರಿಸ್ಕೊಬೋದು. 2 ಸ್ಪೂನಷ್ಟು ಉಪ್ಪು ಹಿಡಿಯುತ್ತೆ ಇದು, ಅಂದರೆ ಸಣ್ಣ ಸ್ಪೂನಲ್ಲಿ ಹಾಕಿದ್ದೀನಿ ನಾನು, ಮೀಡಿಯಮ್ ಸ್ಪೂನಲ್ಲಿ. ನೋಡಿ ಈಗ ಎಲ್ಲವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡಿ, ಈ ರೀತಿ ತುಂಬಿತ್ತು. ನನಗೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಕಷ್ಟ ಆಯಿತು, ಅದರಿಂದ ನಾನು ಕೈನಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಕೈನಲ್ಲಿರ್ಬೋದು, ಇಲ್ಲಾಂದರೆ ಸ್ಪೂನಲ್ಲಿರ್ಬೋದು, ಇಲ್ಲಾಂದರೆ ಅದನ್ನು ಈ ಥರ ಹಿಂಗೆ ಒಂದು ಸ್ವಲ್ಪ ಹಿಂಗೆ ಮೇಲೆ ಕೆಳಗೆ ಮಾಡಿದರೂ ಸಹ ಮಿಕ್ಸ್ ಆಗುತ್ತೆ. ಆ ಥರನಾದರೂ ಮಿಕ್ಸ್ ಮಾಡ್ಕೊಳ್ಬೋದು, ಯಾವ ರೀತಿನಾದರೂ ಯಾವ ಥರ ಈಸಿ ಆಗುತ್ತೆ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು. ಯಾಕೆಂದರೆ ಉಪ್ಪು ಹಾಕಿರ್ತೀವಿ ನೋಡಿ, ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಅದರಿಂದ. ನೋಡಿ ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮುಚ್ಚಿ ಒಂದು 1 ಅವರ್ ಆದರೂ ನೆನೆಲಿಕ್ಕೆ ಬಿಡಬೇಕಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಫ್ರೈ. ನೋಡಿ ಈಗ ನಾನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ 1 ಅವರ್ ಅದನ್ನು ಮುಚ್ಚಿಬಿಟ್ಟು ನೆನೆಲಿಕ್ಕೆ ಬಿಡ್ತೀನಿ. ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನಮಗಿನ್ನೇನು ಕೆಲಸ ಇರೋಲ್ಲ ಅಷ್ಟೇ, ಅದು ನೀಟಾಗಿ ಬೇಯಿಸೋದೊಂದೇ ಅಷ್ಟೇ ಕೆಲಸ. ನೋಡಿ ಈಗ ನೀಟಾಗಿ 1 ಅವರ್ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ಚೆನ್ನಾಗಿ ನೆಂದಿದೆ ಅದು. ನೋಡಿ ಚೆನ್ನಾಗಿ ನೆಂದಿದೆ ಈಗ. ಈ ಥರ ಫ್ರೈ ಸಹ ಚೆನ್ನಾಗಿರುತ್ತೆ, ಆದರೆ ಇದನ್ನು ಬಿರಿಯಾನಿಗೆಲ್ಲ ಸೈಡ್ಸಿಗೆ, ಚಪಾತಿಗೆ ಸೈಡ್ಸಿಗೆ, ಪೂರಿಗೆ ಸೈಡ್ಸಿಗೆ ಆ ಥರ ಎಲ್ಲ ಮಾಡ್ಕೊಳ್ಬೋದು. ಗೆಸ್ಟ್ ಎಲ್ಲ ಬರ್ತಾರೆ ನೋಡಿ, ಅವಾಗೆಲ್ಲ ಚೆನ್ನಾಗಾಗುತ್ತೆ. ಈಗ ಹಬ್ಬ ಎಲ್ಲ ಮಾಡ್ತೀವಿ, ಆವಾಗಲೂ ಸಹ ಚೆನ್ನಾಗಾಗುತ್ತೆ ಸೈಡ್ಸ್ಗೆ. ನೋಡಿ ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ಅಗ್ಲವಾದಂತಹ ಪಾತ್ರೆ ಇಟ್ಕೊಳ್ಬೇಕು. ನಾನು ಉದ್ದವಾಗಿರುವಂತಹ ಒಂದು ಕುಕ್ಕರ್ನ ಇಟ್ಕೊಂಡ್ಬಿಟ್ಟಿದ್ದೆ, ಇದು ಸ್ವಲ್ಪ ಡ್ರೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಅಗ್ಲವಾದ ಪಾತ್ರೆ ಇಟ್ಕೊಳ್ಳಿ, ಅವಾಗ ಇನ್ನೂ ಈಸಿ ಆಗುತ್ತೆ ಕುಕ್ ಮಾಡಲಿಕ್ಕೆ. ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ, ಅಂದರೆ ಒಂದು ಬೌಲ್ ಅಷ್ಟೇ ಎಣ್ಣೆಯನ್ನು ಹಾಕೋಬೇಕು, ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಇದೆ ಅಲ್ವಾ ಕ್ವಾಂಟಿಟಿ, ಅದರಿಂದ ನಾನಿಲ್ಲಿ ಒಂದು ದೊಡ್ಡ ಬೌಲ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಮೇಲೆ ನಾವು ಅದೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವೋ ಅಲ್ವಾ, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಾವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಇದಕ್ಕೆ ಸೇರಿಸಾಗಿದೆ ಅಲ್ವಾ, ಇನ್ನೇನು ಸೇರಿಸೋಂಗಿಲ್ಲ. ಮತ್ತು ಅಚ್ಚಕಾರದ ಪುಡಿ ಎಲ್ಲವನ್ನೂ ಸೇರಿಸಿದ್ದೀವಿ, ಒಂದು ಪೆಪ್ಪರ್ ಪೌಡರ್ ಒಂದು ಸೇರಿಸಿಲ್ಲ ನಾನು ಅಷ್ಟೇ. ಮತ್ತು ನಿಂಬೆಹಣ್ಣಿನ ರಸವನ್ನು ಸಹ ಕೊನೆಗೆ ಹಾಕ್ಕೊಳ್ಬೇಕಾಗುತ್ತೆ, ಆಫ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ಹಾಕ್ಕೊಳ್ಬೇಕು. ಇನ್ನೆಲ್ಲವನ್ನು ನಾವು ಮೊದಲೇ ಸೇರಿಸಿರೋದ್ರಿಂದ ಕ್ವಿಕ್ಕಾಗಿ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಂಡ್ಬಿಡ್ಬೋದು. ನೋಡಿ ಈಗ ನಾನು ಅದೇನು ಕುಕ್ಕರ್ಗೆ ಹಾಕ್ತೀನಿ ನೋಡಿ, ಸಡನ್ನಾಗಿ ತಿರುಗಿಸ್ಲಿಕ್ಕೆ ಹೋಗ್ಬಾರ್ದು. ಒಂದು 5 ನಿಮಿಷ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು, ಆವಾಗ ಅದು ಸುತ್ತಲೂ ನೀರು ಬಿಟ್ಟಿರುತ್ತೆ, ಆಗ ನಾವು ಅದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಉದ್ದ ಪಾತ್ರೆ ಇಟ್ಕೊಂಡ್ರೆ ನೋಡಿ ಅಲ್ಲಿ ಸುತ್ತ ನೀರು ಬಿಟ್ಟಿದೆ ಅದು.
ಈ ಥರ ಉದ್ದ ಪಾತ್ರೆ ಇಟ್ಕೊಂಡಿರೋದನ್ನ ತಿರುಗ್ಸೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಯಿತು. ಒಂದು ಸ್ವಲ್ಪ ಅಗಲ ಪಾತ್ರೆ ಬರುತ್ತೆ ನೋಡಿ, ಆ ಥರ ಪಾತ್ರೆಗಳನ್ನ ಇಟ್ಕೊಂಡ್ರೆ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ನೋಡಿ, ಆವಾಗ ಮಾಡಲಿಕ್ಕೆ ಅದು ಈಸಿ ಆಗುತ್ತೆ ನೋಡಿ. ಈಗ ಚೆನ್ನಾಗಿ ಅದನ್ನು ತಿರುಗಿಸ್ಕೊಬೇಕು. ತಿರುಗಿಸ್ಬಿಟ್ಟು ಮತ್ತೆ ಅದನ್ನು ಮುಚ್ಚಿಬಿಟ್ಟು ಬಿಟ್ಬಿಡಬೇಕು. ಚೆನ್ನಾಗಿ ನೀರು ಬಿಡುತ್ತೆ, ಅದೇ ಚೆನ್ನಾಗಿ ನೀರು ಬಿಡುತ್ತೆ. ನಾವು ನೀರು ಹಾಕುವಂತಹ ಅವಶ್ಯಕತೆಯೇ ಇಲ್ಲ, ಯಾಕೆಂದರೆ ನೆನೆಸಿದ್ದೀವಿ ನೋಡಿ. ನೆನೆಸಿರೋದ್ರಿಂದ ನಮ್ಮ ಅದು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀರು ಬಿಡಲಿಲ್ಲ ಅಂದರೆ ನಾವೊಂದು ಅರ್ಧ ಗ್ಲಾಸಷ್ಟು ಅದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ಈಗ ನೋಡಿ ಅದು ನೋಡಿ, ನೀವೆಲ್ಲ ನೋಡ್ತಾ ಇದ್ದೀರಾ, ನೀರು ಬಿಡ್ತಾ ಇದೆ ನೋಡಿ. ಅದು ಸುತ್ತಲೂ ಇನ್ನೂ ತುಂಬ ನೀರು ಬಿಡುತ್ತೆ ಅದು. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತೆ ಕೊನೆಗೂ ಸಹ ಪೆಪ್ಪರ್ ಪೌಡರನ್ನು ಸೇರಿಸ್ಕೊಬೇಕು, ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ನೋಡಿ. ಅದರಿಂದ ಜಾಸ್ತಿ ಸೇರಿಸ್ಕೊಬೇಕಾಗುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ, ಈಗ 1 ಕೆಜಿಯಲ್ಲೆಲ್ಲ ಮಾಡಿಕೊಂಡ್ರೆ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಸಾಕಾಗುತ್ತೆ. ನಾನಿಲ್ಲಿ ಒಂದು 4 ಕೆಜಿಗಿಂತ ಜಾಸ್ತಿ ಇದೆ ಇದು, ಅದರಿಂದ ಒಂದು 4 ಸ್ಪೂನಷ್ಟು ಪೆಪ್ಪರ್ ಪೌಡ್ರೇ ಬೇಕಾಗುತ್ತೆ ಇದಕ್ಕೆ. ಈಗ 1 ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ, ನಂತರನೂ ಸಹ ನಾನು ಸೇರಿಸ್ಕೊಂಡು ಹೋಗ್ತೀನಿ ಇದಕ್ಕೆ ಪೆಪ್ಪರ್ ಪೌಡರ್ನ ನೋಡಿ. ಈಗ ಇಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ ನೋಡಿ, ಈಗ ಜಾಸ್ತಿ ನೀರು ಬಿಟ್ಟಿದೆ ಇದು. ಅದೇ ನೀರು ಬಿಡುತ್ತೆ, ಕೆಲವೊಮ್ಮೆ ಬಿಡಲ್ಲ ಒಂದೊಂದು ಚಿಕನ್. ಆ ಟೈಮಲ್ಲಿ ನಾವೇ ಒಂದು ಅರ್ಧ ಗ್ಲಾಸ್ದ್ರಿಂದ ಒಂದು ಅರ್ಧ ಗ್ಲಾಸ್ ಇಲ್ಲ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಾದಿತ್ತು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಬೇಕಾಗುತ್ತೆ ನೋಡಿ. ಈಗ ಅದೇ ಒಂದೇನು 2 ಗ್ಲಾಸಷ್ಟು ನೀರು ಬಿಟ್ಟಿದೆ ನೋಡಿ ಅದು. ಈಗ ಅದನ್ನು ನಾವು ಡ್ರೈ ಮಾಡ್ಕೋಬೇಕು ಅಷ್ಟೇ. ಚೆನ್ನಾಗಿ ಡ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಈಗ ಅದನ್ನು ತಿರುಗಿಸ್ಕೊಂಡು ಬೇಯಿಸಿದ್ರೆ ಆಯಿತು ಅಷ್ಟೇ. ನಮಗಿನ್ನೇನು ಸೇರಿಸೋವಂಥ ಏನು ಮಸಾಲೆ ಪದಾರ್ಥ ಎಲ್ಲ ನಾವು ಒಟ್ಟಿಗೆ ಒಂದೇ ಸರಿ ಸೇರಿಸ್ಕೊಂಡ್ಬಿಟ್ರೆ, ಬ್ಯಾಚುಲರ್ಸ್ ಇರ್ತಾರೆ ನೋಡಿ, ಅವರಂತೂ ಕ್ವಿಕ್ಕಾಗಿ ಈಸಿಯಾಗಿ ಈ ಥರ ಮಾಡ್ಕೊಂಡ್ಬಿಡ್ಬೋದು. ಟೇಸ್ಟಿಯಾಗಿ ಬರುತ್ತೆ, ಜಾಸ್ತಿ ಚಪಾತಿ ಎಲ್ಲ ಮಾಡ್ಕೊಳ್ತಾರೆ ನೋಡಿ ಬ್ಯಾಚುಲರ್ಸ್. ಅವ್ರಿಗೆ ಸೈಡ್ಸಿಗಂತೂ ತುಂಬ ಚೆನ್ನಾಗಾಗುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಅಂತ. ಈಗ ಅದನ್ನು ನಾವು ಸ್ವಲ್ಪ ಡ್ರೈ ಮಾಡ್ಕೋಬೇಕು ಅಷ್ಟೇ. ಅದು ಎಷ್ಟು ತನಕ ಡ್ರೈ ಆಗುತ್ತೆ ನಾವು ಅಲ್ಲಿ ತನಕ ಅದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾನು ಜೋರು ಊರಿನಲ್ಲೇ ಬೇಯಿಸ್ಕೊತಾ ಇದ್ದೀನಿ, ಏನು ಕಡಿಮೆ ಉರಿ ಏನು ಮಾಡಿಲ್ಲ. ಆದರೆ ಒಂದು 10 ನಿಮಿಷಕ್ಕೊಂದ್ಸರಿ ತಿರುಗಿಸ್ಕೊಬೇಕಾಗುತ್ತೆ. ಒಂದು 20ರಿಂದ 25 ನಿಮಿಷ ತೊಗೊಳುತ್ತೆ ಇದು ಬೇಯೋದು. ಅಂದರೆ ಒಂದು 5-5 ನಿಮಿಷಕ್ಕೂ ಇದನ್ನು ತಿರುಗಿಸ್ಕೊಬೇಕಾಗುತ್ತೆ, ಯಾಕೆಂದರೆ ಒತ್ತುಬಿಟ್ರೆ ಕಷ್ಟ ಆಗುತ್ತೆ ಅಲ್ವಾ. ಅದರಿಂದ ಒತ್ತೋದಿಲ್ಲ ನೀರು ಬಿಟ್ಟಿರೋದ್ರಿಂದ ನೋಡಿ. ಈಗ ಚೆನ್ನಾಗಿ ಕುಕ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ನೀರು ಡ್ರೈ ಆದರೆ ಸಾಕು. ಈಗ ಮತ್ತೆ ನಾನು 1 ಸ್ಪೂನಷ್ಟು ಪೇಪರ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ಒಟ್ಟಿಗೆ ಬೇಕಿದ್ರೆ ಸೇರಿಸ್ಬೋದು ಒಂದು 4 ಸ್ಪೂನು, ಇಲ್ಲಾಂದರೆ ಮಧ್ಯದಲ್ಲಿ 1 ಸ್ಪೂನ್ ಹಾಕಿದ್ರೂ ಆಗುತ್ತೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಮತ್ತು ನೋಡಿ ಇದಕ್ಕೆ ನಾನೊಂದು ಸ್ವಲ್ಪ ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತೀನಿ. ಈಗ ನೋಡಿ ಅದು ಡ್ರೈ ಆಗ್ತಾ ಇದೆ, ಅದರಿಂದ ಇನ್ನೂ ಒಂದು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಫ್ರ್ಯಾಗ್ರೆನ್ಸ್ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ರೆ. ಅದರಿಂದ ಮತ್ತೆ ಇನ್ನೂ ಒಂದು 4-5 ಕಡ್ಡಿಯಷ್ಟು ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಫ್ರೆಶ್ ಕರಿಬೇವಿನ ಸೊಪ್ಪಾದರೆ ತುಂಬ ಚೆನ್ನಾಗಾಗುತ್ತೆ. ತುಂಬ ಈಗ ತುಂಬ ಬಲಿತಿರುತ್ತೆ ನೋಡಿ, ಅದು ಅಷ್ಟು ಚೆನ್ನಾಗಾಗಲ್ಲ. ಫ್ರೆಶ್ ಕರಿಬೇವಿನ ಸೊಪ್ಪಾದರೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ಇದು ತಿನ್ನಲಿಕ್ಕೆ ಅಂದರೆ ತಿನ್ಲಿಕ್ಕೆ ಸಿಗೋದೇ ಇಲ್ಲ ಅಲ್ವಾ ನೋಡಿ, ಇದು ಬೆಂದೋಗಿರೋದು. ಮತ್ತೆ ನಾನು ನೋಡಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತೀನಿ. ನಾನು ಟೋಟಲಾಗಿ ಇಲ್ಲಿ ಒಂದು 4 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸಿದ್ದೀನಿ. ಅಂದರೆ ಕೊನೆಯಲ್ಲಿ ಆಫ್ ಮಾಡುವಾಗಲೂ ಅಷ್ಟೇ 1 ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪನ್ನು ಜೊತೆಗೆ 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಉಪ್ಪೆಲ್ಲ ನಾವು ಫಸ್ಟೇ ಹಾಕಿರ್ತೀವಿ, ನೋಡಿಬಿಟ್ಟು ಮಧ್ಯದಲ್ಲಿ ಯಾವಾಗಲಾದ್ರೂ ಒಂದು ಸರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟೇ. ನಾನು 1 ಸ್ಪೂನ್ ಮತ್ತೆ ಸೇರಿಸಿದ್ದೆ ನೋಡಿ. ಈಗ ಲಾಸ್ಟಲ್ಲಿ ಆಫ್ ಮಾಡಿ ಒಂದು 10 ನಿಮಿಷ ಆದಮೇಲೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ. ಕೊನೆಯಲ್ಲಿ ಒಂದು ನಿಂಬೆಹಣ್ಣಿನ ರಸವನ್ನು ಸಹ ಹಾಕಿದ್ದೀನಿ, ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೇರಿಸ್ಕೊಳ್ಳಿ ಈ ರೆಸಿಪಿ ಮಾಡೋರು. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.